ಹೇ ಫ್ರೆಂಡ್ಸ್ ವಲ್ಕಮ್ ಮನ್ಸಿಗೆ ಈ ಯೂಟ್ಯೂಬ್ ತಮ್ಮೇಲ್ ನೋಡೋರಲ್ಲ ನೀವು ಚೇತನ್ ಅಹಿಂಸಾ ಅವರು ಏನು ಹೇಳಿದ್ರು ಅವರು ಹೇಳಿದ್ ಕರೆಕ್ಟಾ ಇಲ್ವಾ ಆ ಒಂದು ಸ್ಪೆಸಿಫಿಕ್ ವಿಷಯದ ಬಗ್ಗೆ ನಾನು ಡಿಸ್ಕಶನ್ ಮಾಡಲ್ಲ ಆದರೆ ಇದರ ಸಂಬಂಧವಾಗಿ ಈ ತರ ವಿಷಯದಿಂದ ನಾವು ಏನು ಕಲಿಬಹುದು ಅನ್ನೋದನ್ನ ಒಂದ್ ಎರಡು ಪಾಯಿಂಟ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ನಂಬರ್ ಒನ್ ವೇವ್ ವೇವ್ ಅಂತ ಹೇಳಿದ್ರೆ ಯಾವುದೋ ಒಂದು ಟೈಮ್ ಅಲ್ಲಿ ಯಾವುದೋ ಒಂದು ವಿಷಯದ ವೇವ್ ಅಂತ ಬರುತ್ತೆ ಅದು ಪಾಸಿಟಿವ್ ವೇವ್ ಆಗಿರ್ಬೋದು ನೆಗೆಟಿವ್ ವೇವ್ ಆಗಿರ್ಬೋದು ಕಹೋನ ಪ್ಯಾರೆ ಮೂವಿ ಲಾಂಚ್ ಆದಾಗ ಋತಿಕ್ ರೋಷನ್ ಅನ್ನೋದೇ ಒಂದು ವೇವ್ ಆಗಿತ್ತು ಯಾರು ನೋಡಿದ್ರು ಋತಿಕ್ ರೋಷನ್ ಯಾರು ಕೂಡ ಋತಿಕ್ ರೋಷನ್ ವಿರುದ್ಧ ಮಾತಾಡ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಒಂದು ವೇವ್ ಬಂದಾಗ ಅದಷ್ಟು ಸ್ಟ್ರಾಂಗ್ ಆಗಿರುತ್ತೆ ಕಹನ ಪ್ಯಾರ ಅನ್ನೋ ಮೂವಿನ ಎಷ್ಟೊಂದು ಜನ ಇಷ್ಟಪಟ್ಟುಬಿಟ್ಟಿದ್ರು ಋತಿಕ್ ರೋಷನ್ ಅಷ್ಟೊಂದು ಜನ ಇಷ್ಟಪಟ್ಟುಬಿಟ್ಟಿದ್ರು ಯಾರೋ ಒಬ್ಬನ್ ಬಂದ್ಬಿಟ್ಟು ಆ ಮೂವಿ ಬಗ್ಗೆ ಏನು ಚಿಕ್ಕ ಪುಟ್ಟ ವಿಷಯ ತಗೊಂಡು ಕ್ರಿಟಿಸೈಸ್ ಮಾಡಿದ್ರೆ ಆ ಟೈಮ್ ಟ್ರೋಲ್ ಅಂತ ಎಲ್ಲ ಇರಲಿಲ್ಲ ಆದ್ರೆ ಅಂಥವ್ರ ಮಾತು ಯಾರು ಕೇಳ್ತಾ ಇರಲಿಲ್ಲ ನಿಮಗೆ ಬೇರೆ ಬೇರೆ ಟೈಪ್ ಎಕ್ಸಾಂಪಲ್ ಕೊಡ್ತೇನೆ ಇವತ್ತಿನ ದಿನದಲ್ಲಿ ನಮ್ಮ ನಮ್ಮ ಐಡಿಯಾಲಜಿ ಪ್ರಕಾರ ಮೋದಿ ಫಾರಾಗಿ ಮಾತಾಡೋರಿದ್ದಾರೆ ಮೋದಿ ವಿರೋಧವಾಗಿ ಮಾತಾಡೋರಿದ್ದಾರೆ ಆದರೆ ಆ ಟೈಮಲ್ಲಿ ಮೋದಿ ವೇವ್ ಅಂತ ಬಂದಿತ್ತು ಮೋದಿ ಒಬ್ಬರೇ ಆಪ್ಷನ್ ಇನ್ನು ಬೇರೆ ಯಾವ ಆಪ್ಷನ್ನು ನಮಗಿಲ್ಲ ಎಲ್ಲರಿಗೂ ಒಂದು ಚೇಂಜ್ ಬೇಕಾಗಿತ್ತು ಮೋದಿ ವೇವ್ ಬಂದಿತ್ತು ಸೊ ಆವಾಗ ಯಾರಾದರೂ ಬಂದುಬಿಟ್ಟು ಮೋದಿ ಇದನ್ನು ಮಾಡಿಲ್ಲ ಅದನ್ನು ಮಾಡಿಲ್ಲ ಇವನಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಇವ್ನ ಆ ಥರ ಪ್ರಾಬ್ಲಮ್ ಇದೆ ಏನೇ ಕಾಂಟ್ರವರ್ಸಿ ತೊಗೊಬಂದರು ಯಾರಾದ್ರಲ್ಲಿ ಇಶ್ಯೂ ನೋಡ್ತಾರೋ ಅವರೇ ಟ್ರೋಲಾಗಿ ಹೋಗ್ತಾರೆ ಕೆ ಜಿ ಎಫ್ ಒನ್ ಬಂತು ಅದರದ್ದೊಂದು ದೊಡ್ಡ ವೇವ್ ಬಂತು ಆಮೇಲೆ ಕೆ ಜಿ ಎಫ್ ಟು ಎಲ್ಲರೂ ಕಾಯ್ತಾ ಇದ್ರು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂಥರ ಲ್ಯಾಂಡ್ ಮಾರ್ಕ್ ಚೇಂಜ್ ಅದು ಕೆ ಜಿ ಎಫ್ ಟು ರಿಲೀಸ್ ಆಯಿತು ಎಲ್ಲರೂ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದೇ ಟೈಮಲ್ಲಿ ನಮ್ಮ ಎಕ್ಸ್ ಪೊಲೀಸ್ ಕಮಿಷನರ್ ಅದು ಹೆಸರು ನನ್ನ ಕರೆಕ್ಟಾಗಿ ನನಗೆ ಬರ್ತಾ ಇಲ್ಲ ಅವರು ಈ ರೌಡಿಸಮ್ ಮೂವೀಸ್ ಮಾಡಬಾರ್ದು ರೌಡಿಸಮ್ನ ಪ್ರಮೋಟ್ ಮಾಡಬಾರ್ದು ಅದನ್ನು ಗ್ಲೋರಿಫೈ ಮಾಡಬಾರ್ದು ಈ ಥರ ಎಲ್ಲ ಹೇಳಿದಾಗ ಅವರು ತಕ್ಕ ಮಟ್ಟಿಗೆ ಟ್ರೋಲ್ ಆಗಿಬಿಟ್ರು ಯಾಕೆ ವೇವ್ ಆ ಥರ ಇತ್ತು ನಮ್ಮ ಸಮಾಜ ಹೇಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದೆರಡು ಯುನೀಕ್ ಎಕ್ಸಾಂಪಲ್ ಕೊಡ್ತೀನಿ ಇವತ್ತಿನ ದಿನದಲ್ಲಿ ಯಾರೋ ಒಬ್ಬನು ತುಂಬ ಫೇಮಸ್ ಆ್ಯಕ್ಟರ್ ಕನ್ನಡದಲ್ಲಿ ಯಾರೋ ಒಬ್ಬನ ಬಗ್ಗೆ ಏನೋ ಒಂದು ಕ್ರಿಟಿಸಿಸಮ್ ಮಾತಾಡಿ ನೀವು ಒಂದು ವೀಡಿಯೋ ಮಾಡಿಬಿಟ್ಟು ಇವನು ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಇವನು ಚೆನ್ನಾಗಿ ಡ್ಯಾನ್ಸ್ ಮಾಡೋಲ್ಲ ಅಥವಾ ಅವ್ನು ಮಾಡಿರೋ ಯಾವುದೋ ಒಂದು ಆ್ಯಡ್ ತೊಗೊಂಡ್ಬಿಟ್ಟು ಅದನ್ನು ಕ್ರಿಟಿಸೈಸ್ ಮಾಡಿ ನೆಕ್ಸ್ಟ್ ದಿನ ಆ ಒಂದು ಹೀರೋ ಅಭಿಮಾನಿಗಳೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ಸಾಯೋದಕ್ಕೂ ರೆಡಿ ಆ ಹೀರೋಗೋಸ್ಕರ ಸಾಯಿಸೋದಕ್ಕೂ ರೆಡಿ ಅಂತ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಜೀವ ಬೆದರಿಕೆ ಬೇಕಾದ್ರೂ ಕೊಡಬಹುದು ಮೇಲೆ ಹಲ್ಲೇ ಬೇಕಾದ್ರೂ ಮಾಡಬಹುದು ಅದೇ ಆ ಹೀರೋದ ಏನೋ ಒಂದು ಕಾಂಟ್ರವರ್ಸಿ ಆಯ್ತು ಅಂತ ಇಟ್ಕೊಳ್ಳಿ ಆ ಕಾಂಟ್ರವರ್ಸಿಯಿಂದ ಸ್ವಲ್ಪ ಆ ಹೀರೋಗೆ ನೆಗೆಟಿವ್ ಇಮೇಜ್ ಬಂತು ಆವಾಗ ಒಂದು ನೆಗೆಟಿವ್ ವೇವ್ ಬರುತ್ತೆ ಏನೋ ಒಂದು ಕಾಂಟ್ರವರ್ಸಿ ನ್ಯೂಸ್ ಅಲ್ಲಿ ಡಿಸ್ಕಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಜನ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಹೀರೋ ಸರಿ ಇಲ್ಲ ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಆ ಹೀರೋ ಜೊತೆಗೆ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಹೆಚ್ಚು ಜನ ಅವರು ಕ್ರಿಟಿಸೈಸ್ ಮಾಡೋರು ಇರ್ತಾರೆ ಅಂಥ ಟೈಮಲ್ಲಿ ಯಾರು ಬೇಕಾದ್ರೆ ಬಂದ್ಬಿಟ್ಟು ಕ್ರಿಟಿಸೈಸ್ ಮಾಡೋದಕ್ಕೆ ಬೈಯೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಹೇಳೋದಕ್ಕೆ ಒಂಥರ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಂಗೆ ಆಗ್ಬಿಡುತ್ತೆ ನ್ಯೂಸ್ ಅವರು ಟ್ರೋಲ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಆಗ್ತಾರೆ ಯೂಟ್ಯೂಬಲ್ಲಿ ಟ್ರೋಲ್ ಆಗ್ತಾರೆ ಎಲ್ಲರೂ ಆ ಆ್ಯಕ್ಟರ್ನ ಟ್ರೋಲ್ ಮಾಡ್ತಾರೆ ಯಾವುದೋ ಒಂದು ಸ್ವಾಮಿ ಇದ್ದಾನೆ ಅವ್ನು ಸಿಕ್ಕಾಪಟ್ಟೆ ಪವರ್ಫುಲ್ ಫಿನಾನ್ಷಿಯಲಿ ಪವರ್ಫುಲ್ ಪೊಲಿಟಿಕಲಿ ಪವರ್ಫುಲ್ ಸೋಷಿಯಲಿ ಪವರ್ಫುಲ್ ಯಾವುದಾದ್ರೂ ಫ್ಯಾಮ್ಲಿದಲ್ಲಿ ಯಾವುದಾದ್ರು ಹುಡುಗಿಗೇನಾದರೂ ಅವ್ನು ಮಾಡಿದ್ರು ಕೂಡ ಅವ್ರಿಗೆ ಅವ್ನು ಫೈಟ್ ಮಾಡುವಂಥ ತಾಕತ್ತಿರಲ್ಲ ಒಂದು ಐದು ಫ್ಯಾಮಿಲಿನೇ ಅವ್ನು ಹಾಳು ಮಾಡಿದರೂ ಕೂಡ ಯಾರಿಗೂ ಅವನ ವಿರುದ್ಧ ವಾಯ್ಸ್ ಎತ್ತೋದಕ್ಕೆ ಆಗಲ್ಲ ಯಾಕಂದರೆ ಅವನಷ್ಟು ಸಮಾಜ ಸೇವೆ ಮಾಡಿರ್ತಾನೆ ಅಷ್ಟೊಂದು ಜನ ಅವನಿಂದ ಫೇವರ್ ಪಡ್ಕೊಂಡಿರ್ತಾರೆ ಅಷ್ಟೊಂದು ಸಾವಿರ ಲಕ್ಷ ಲಕ್ಷ ಜನನೇ ಅವನ ಸಪೋರ್ಟ್ಗೆ ಇರುವಾಗ ಆಫ್ಟರ್ ಆಲ್ ಒಂದು ಎರಡು ಮೂರು ಫ್ಯಾಮಿಲಿ ಅವನೇನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅದೇನಾದರೂ ಯಾರೋ ಒಬ್ಬರು ಅವ್ನ ಸೆಕ್ರೆಟರಿನೋ ಅವನ ಡ್ರೈವರು ಅಥವಾ ಯಾರೋ ಒಬ್ಬರು ವಿಕ್ಟಿಮ್ಯ ಅಂತ ಇಟ್ಕೊಳ್ಳಿ ಅವನು ಎದುರುಗಡೆ ನಿಂತ್ಕೊಂಡು ಕೇಸ್ ಹಾಕ್ಬಿಟ್ಟು ಅದೊಂದು ಕಾಂಟ್ರವರ್ಸಿಯಾಗಿ ಅವನ ಬಗ್ಗೆಲ್ಲ ನೆಗೆಟಿವ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ನೆಗೆಟಿವ್ ವೇವ್ ಬರುತ್ತೆ ಅಲ್ಲಿವರೆಗೆ ಮಾತಾಡದೇ ಇದ್ದವ್ರು ಎಲ್ಲರೂ ಕೂಡ ಬಂದು ಬಂದು ಕಂಪ್ಲೇಂಟ್ ಮಾಡ್ತಾರೆ ಸೊ ಈ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಈ ಸೋಷಲ್ ಮೀಡಿಯಾದಲ್ಲಿ ವೇವ್ ಅನ್ನೋದು ಒಂದು ತುಂಬ ಪವರ್ಫುಲ್ ವಿಷಯ ಯಾವುದು ಯಾವಾಗ ಹೇಳಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯಕ್ಕೆ ಒಂದು ಪಾಸಿಟಿವ್ ವೇವ್ ಇದೆ ಅಂತ ಇಟ್ಕೊಳ್ಳಿ ಇವಾಗ ಕಾಂತಾರ ಅದರ ಮೇಲೆ ಪಾಸಿಟಿವ್ ವೇವ್ ಇದೆ ಕನ್ನಡಿಗರ ಪ್ರೈಡ್ ಅದರ ಜೊತೆ ಅಸೋಸಿಯೇಟ್ ಆಗಿದೆ ಕೋಸ್ಟಲ್ ಕರ್ನಾಟಕದವರ ಪ್ರೈಡ್ ಅದರ ಜೊತೆ ಎಸೋಸಿಯೇಟ್ ಆಗಿದೆ ಎಷ್ಟು ಜನರ ಕಲ್ಚರ್ ಪ್ರೈಡ್ ಅದ್ರ ಜೊತೆ ಎಸೋಸಿಯೇಟ್ ಆಗಿದೆ ನಾವು ಕಾಂತಾರ ಈಸ್ ವೆರಿ ಪವರ್ಫುಲ್ ಅದು ಥಿಯೇಟರ್ಸ್ ಅಲ್ಲಿ ಇದ್ಬಿಟ್ಟು ಅದು ಓ ಟಿ ಟಿ ಬಂದ್ಬಿಟ್ಟು ಅಲ್ಲಿಂದ ಹೋಗೋವರೆಗೂ ಅಥವಾ ಇನ್ನೊಂದು ಮೂವಿ ಆ ತರ ವೇವ್ ಫಾರ್ಮ್ ಮಾಡೋವರೆಗೂ ಇದ್ರ ವೇವ್ ಇರುತ್ತೆ ಇಂಥ ಟೈಮ್ ಅಲ್ಲಿ ಕ್ರಿಟಿಸಿಸಮ್ ಅಥವಾ ಯಾವುದೇ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗಬಾರ್ದು ದಿಸ್ ಈಸ್ ನಾಟ್ ದ ರೈಟ್ ಟೈಮ್ ಜನರ ಇಮೋಷನ್ ಒಂಥರ ಇರುತ್ತೆ ಇಂಥ ಟೈಮಲ್ಲಿ ಏನಾದರೂ ನೀವು ಮಾತಾಡೋದಕ್ಕೆ ಹೋದರೆ ಓಪನ್ ಆಗಿ ಟ್ರೋಲ್ ಮಾಡೋದಕ್ಕೆ ಆಹ್ವಾನ ಕೊಟ್ಟಂಗೆ ಆಗ್ಬಿಡುತ್ತೆ ಕಾರ್ಡ್ನಲ್ಲಿರುವಂಥ ಹುಲಿ ಸಿಂಹ ಮಾತ್ರ ಅಲ್ಲ ರಸ್ತೆ ಮೇಲೆ ಓಡಾಡುವಂಥ ನಾಯಿ ನರಿಗಳೆಲ್ಲ ಬಂದುಬಿಟ್ಟು ನಿಮ್ಮನ್ನು ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಓಪನ್ ಆಗಿ ನೀವು ನಿಂತ್ಕೊಂಡಂಗೆ ಬನ್ನಿ ನನ್ನನ್ನು ಟ್ರೋಲ್ ಮಾಡಿ ಅನ್ನೋ ಥರ ಯಾಕಂದರೆ ಜನರ ಮೂಡಿನ ಡೈರೆಕ್ಷನ್ನೇ ಒಂದು ಕಡೆ ಇರುತ್ತೆ ನೀವು ಮಾತಾಡೋ ಡೈರೆಕ್ಷನ್ನೇ ಬೇರೆ ಕಡೆ ಇರುತ್ತೆ ಸೊ ನಾವು ಮಾತಾಡೋದು ಏನು ಮತ್ತು ಯಾವಾಗ ಮಾತಾಡ್ತಾ ಇದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಯಾವುದು ಒಂದು ಫಿಲ್ಮ್ ಸಕ್ಸಸ್ ನೋಡ್ತಾ ಇದೆ ಅದರ ಸಕ್ಸಸ್ ಕಂಪ್ಲೀಟ್ ಆಗಲಿ ಥಿಯೇಟ್ರಲ್ಲಿ ಅದರ ಸೈಕಲ್ ನಡೀತಾ ಇದೆ ಆ ಸೈಕಲ್ ಕಂಪ್ಲೀಟ್ ಆಗಲಿ ಓ ಟಿ ಟು ಅದ್ರ ಸೈಕಲ್ ಕಂಪ್ಲೀಟ್ ಆಗಲಿ ಅಷ್ಟು ಕಷ್ಟಪಟ್ಟಿರುವಂಥ ಆ್ಯಕ್ಟರ್ಸ್ ಆಗಿರ್ಬೋದು ಡಿರೆಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅವರೆಲ್ಲ ಸಕ್ಸಸ್ ಕಂಡ ಮೇಲೆ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಆರಾಮಾಗಿ ಅದು ಏನು ಪಾಯಿಂಟ್ ಇದೆಯೋ ಆ ಪಾಯಿಂಟನ್ನು ಮೆನ್ಷನ್ ಮಾಡ್ಬೋದು ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದೋ ಒಂದು ಟೈಮಲ್ಲಿ ತುಂಬ ಫೇಮಸ್ ಪರ್ಸ್ನಾಲಿಟಿ ಮೇಲೆ ಅಥವಾ ಒಂದು ತುಂಬ ಫೇಮಸ್ ಮೂವಿ ಮೇಲೆ ಫೇಮಸ್ ಅಂತ ಹೇಳಿದ್ರೆ ಜನರ ಇಮೋಷನ್ಸ್ ಅದ್ರ ಜೊತೆ ಅಟ್ಯಾಚ್ ಆಗಿರುತ್ತೆ ಈ ಥರದವ್ರ ಮೇಲೆ ನೀವೇನಾದರೂ ಒಂದು ಕ್ರಿಟಿಸಿಸಮ್ ತೊಗೊಬಂದ್ರಿ ಅಂತ ಇಟ್ಕೊಳ್ಳಿ ಅಥವಾ ಒಂದು ಕಮ್ಯುನಿಟಿ ಮೇಲೆ ಒಂದು ಗುಂಪು ಮೇಲೆ ಅಥವಾ ಒಂದು ಐಡಿಯಾಲಜಿ ಅವರ ಮೇಲೆ ನೀವೇನಾದರೂ ಒಂದು ಕ್ರಿಟಿಸಿಸಮ್ ಪಾಯಿಂಟ್ ತೊಗೊಬಂದ್ರಿ ಅಂತಲೇ ಇಟ್ಕೊಳ್ಳಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಕ್ಲಿಯರ್ ಇನ್ ವಾಟ್ ಯು ಸೇ ನಾವು ಇವಾಗ ಡಿಸೈಡ್ ಮಾಡಿಬಿಟ್ಟಿವಿ ಈ ಕಾಂಟ್ರವರ್ಸಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಸೂಪರ್ ಸ್ಟಾರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ವ್ಯಕ್ತಿ ಮೇಲೆ ಅಥವಾ ಈ ಮೂವಿ ಮೇಲೆ ಅಥವಾ ಈ ಒಂದು ಕಮ್ಯುನಿಟಿ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟೆ ಅದು ಕಾಂಟ್ರವರ್ಷಿಯಲ್ ವಿಷಯ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ಅದರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅಟ್ ಲೀಸ್ಟ್ ನಾನು ಮಾತಾಡಿರೋದು ಕರೆಕ್ಟ್ ಆಗಿ ಜನರಿಗೆ ಅರ್ಥ ಆಗಬೇಕು ನಾನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒಂದೊಂದು ಟಿ ವಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋ ತರ ಆಗಬಾರ್ದು ನಮ್ಮ ಸೆಂಟೆನ್ಸಸ್ ಅಲ್ಲಿ ನಮ್ಮ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನಾದರೂ ತಪ್ಪಾದರೆ ಅದನ್ನ ಯೂಸ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿಕೊಂಡು ತಮಗೆ ಬೇಕಾಗಿರೋ ತರ ಯೂಸ್ ಮಾಡೋದಕ್ಕೆ ರಣ ಹದ್ದುಗಳ ಕಾಯ್ತಾ ಕೊಟ್ಕೊಂಡಿರುತ್ತೆ ಮಿನಿಮಮ್ ಏನಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ ಇರುತ್ತಲ್ಲ ಅದು ಕರೆಕ್ಟ್ ಆಗಿ ನೀವು ಯಾರನ್ನು ಟಾರ್ಗೆಟ್ ಮಾಡ್ತಾ ಅವ್ರಿಗೆ ಆ ಬುಲೆಟ್ ಹೋಗ್ತಾ ಹೋಗೋ ಥರ ಇರಬೇಕು ನೀವು ಕಾಂತಾರದ ವಿರುದ್ಧವಾಗಿದ್ದೀರಾ ನೀವು ರಿಷಬ್ ಶೆಟ್ಟಿ ವಿರುದ್ಧವಾಗಿದ್ದೀರಾ ನೀವು ಹಿಂದೂ ವಿರುದ್ಧವಾಗಿದ್ದೀರಾ ನೀವು ಮಾಡ್ತಾ ಇರೋ ಪಾಯಿಂಟ್ ಏನು ಅಂತಲೇ ಗೊತ್ತಾಗುತ್ತ ಇದ್ದರೆ ದಿನ ದಿನ ಬಂದು ನೀವು ಎಕ್ಸ್ಪ್ಲೇನ್ ಮಾಡುವಂತ ಸಿಚುವೇಷನ್ ಬಂದ್ರೆ ಇಟ್ ಇಸ್ ಬೆಟರ್ ನಾಟ್ ಟು ಮೇಕ್ ಎನಿ ಸ್ಟೇಟ್ಮೆಂಟ್ ಯಾರಾದರೂ ಈ ಥರ ಯೂಟ್ಯೂಬರ್ ಆಗಿಬಿಟ್ಟು ಪಬ್ಲಿಕ್ ಲೈಫಲ್ಲಿ ಇದ್ಬಿಟ್ಟು ಅವ್ನು ಹೀರೋ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಅಥವಾ ಪೊಲಿಟೀಷಿಯನ್ ಆಗಿರ್ಬೋದು ಸೋಷಿಯಲಿ ಅಥವಾ ಪೊಲಿಟಿಕಲಿ ಅವನೇನಾದ್ರೂ ಸ್ಟ್ಯಾಂಡ್ ತಗೊಳ್ಳುವಂಥವ್ನಾಗಿದ್ರೆ ಹಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ವಾಟ್ ಈ ಸ್ಪೀಕ್ಸ್ ಟ್ರೋಲ್ ಮಾಡುವವರು ಅವನ ವಿರುದ್ಧವಾದ ಐಡಿಯೋಲಜಿಯವರು ಅವನ ಶತ್ರುಗಳು ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಚೇತನ್ ಅಹಿಂಸಾ ಅವರು ಹೇಳಿದ್ದೆಲ್ಲ ಸರಿ ಅಥವಾ ಅವರು ಹೇಳಿದ್ದೆಲ್ಲ ತಪ್ಪು ಆ ಸಿನಿಮಾದಲ್ಲಿದ್ದಿದ್ದು ಸರಿ ಅಥವಾ ಸಿನಿಮಾದಲ್ಲಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಏನಾದರೂ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಈ ಎರಡು ವಿಷಯ ನಾವು ನೆನ್ಪಿಟ್ಕೋಬೇಕು ಯಾವುದಾದ್ರೂ ಒಂದು ವೇವ್ ಕ್ರಿಯೇಟ್ ಆದಾಗ ಆ ಟೈಮಲ್ಲಿ ಏನೂ ನೆಗೆಟಿವ್ ಮಾತಾಡಬಾರ್ದು ಬೈ ಚಾನ್ಸ್ ಏನಾದರೂ ಕ್ರಿಟಿಸಿಸಮ್ ಇದ್ದರೆ ಕರೆಕ್ಟ್ ಟೈಮಲ್ಲಿ ಅದನ್ನು ನಾವು ಹೇಳಬೇಕು ಮತ್ತು ನಾವೇನಾದರೂ ಸ್ಟೇಟ್ಮೆಂಟ್ ಹೇಳಿದ್ರೆ ನಾವು ಯಾರನ್ನಾದರೂ ಟಾರ್ಗೆಟ್ ಮಾಡಿದ್ರೆ ಅದು ತುಂಬ ಕ್ಲಿಯರ್ ಆಗಿರಬೇಕು ಸಾವಿರ ಸತಿ ಅದರ ಎಕ್ಸ್ಪ್ಲನೇಷನ್ ಕೊಡೋ ಥರ ಆಗಬಾರ್ದು ಆ ಫಿಲ್ಮಲ್ಲಿ ಏನಿದೆ ಯಾವ ರೀತಿ ಅದನ್ನು ಜನ ತೊಗೊಂಡಿದ್ದಾರೆ ಅದೆಲ್ಲ ನಾವು ಇನ್ನೊಂದಿನ ಆರಾಮಾಗಿ ಡಿಸ್ಕಸ್ ಮಾಡೋಣ ನಾನೇನು ಹೇಳೋದಕ್ಕೆ ಇಷ್ಟಪಟ್ಟನು ಅದು ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೆಟ್ ಮೀ ನೋ ಬೈ ಹಿಡಿಂಗ್ ದ್ಯಾಟ್ ಥಮ್ಸ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಅಗೈನ್ ಟೇಕ್ ಕೇರ್